ಕಾಂಗ್ರೆಸ್ ಪಾರ್ಟಿಗೆ ದೇಶದಲ್ಲಿ ಸೇಫ್ಟಿ ಅನ್ನೋದೇ ಇಲ್ಲ ಸುರ್ಜೇವಾಲಾ ಆರೋಪಕ್ಕೆ ಸಚಿವ ಅಶೋಕ್ ತಿರುಗೇಟ್ ನ ಕೊಟ್ಟಿದ್ದಾರೆ ಅಲ್ಲಿ ಇರೋರು ಬೇಲ್ ಮೇಲೆ ಜೈಲ್ ಅಲ್ಲಿ ಇದ್ದು ಬಂದಂತವರು ಕಾಂಗ್ರೆಸ್ ಪಾರ್ಟಿಗೆ ದೇಶದಲ್ಲೇ ಸೇಫ್ಟಿ ಅನ್ನೋದೇ ಇಲ್ಲ ಇದು ಸುರ್ಜೇವಾಲಾ ಆರೋಪಕ್ಕೆ ಸಚಿವ ಆರ್ ಅಶೋಕ್ ತಿರುಗೇಟ್ ನ ಕೊಟ್ಟಿದ್ದಾರೆ ಅಲ್ಲಿ ಇರೋರು ಬೇಲ್ ಮೇಲೆ ಹಾಗೂ ಜೈಲ್ ಅಲ್ಲಿ ಇದ್ದು ಬಂದವರು ಯಾವುದೇ ಕೆಲಸ ಮಾಡಿದರೂ ಕೂಡ ಮೊಸರಲ್ಲಿ ಕಲ್ಲು ಹುಡುಕುತ್ತಾರೆ ಅಂತ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಮ್ಮ ಅವಧಿಯಲ್ಲಿ ಸಾವಿರಾರು ರಸ್ತೆ ಉದ್ಘಾಟನೆ ಆಗಿದೆ ಅಂತ ಇದೇ ಸಂದರ್ಭದಲ್ಲಿ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎನ್ನು ಸುರ್ಜೇವಾಲಾ ಕೊಟ್ಟಿರುವಂತ ಹೇಳಿಕೆಗೆ ತಿರುಗೇಟನ್ನ ಆರ್ ಅಶೋಕ್ ನೀಡಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ದೇಶದಲ್ಲಿ ಸೇಫ್ಟಿ ಅನ್ನೋದೇ ಇಲ್ಲ ಅಲ್ಲಿ ಇರೋರು ಬೇಲ್ ಮೇಲೆ ಹಾಗೂ ಜೈಲ್ ಅಲ್ಲಿ ಇದ್ದು ಬಂದವರು ಯಾವುದೇ ಕೆಲಸವನ್ನ ಮಾಡಿದ್ರು ಕೂಡ ಮೊಸರಲ್ಲಿ ಕಲ್ಲು ಹುಡುಕಿದ ಹಾಗೆ ಅವರ ಕೆಲಸಗಳು ಆಗತ್ತೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಅದರ ಬಗ್ಗೆ ಕಾಂಗ್ರೆಸ್ ನಾಯಕರು ಯಾಕೆ ಮಾತನಾಡಲ್ಲ ನಮ್ಮ ಅವಧಿಯಲ್ಲಿ ಸಾವಿರಾರು ರಸ್ತೆಗಳನ್ನು ಉದ್ಘಾಟನೆ ಮಾಡಿದ್ದೇವೆ ಕೇವಲ ದಶಪಥ ರಸ್ತೆ ಬಗ್ಗೆನೇ ಅವರು ಮಾತನಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಪ್ರತಿಯೊಂದರಲ್ಲೂ ಕೂಡ ತಪ್ಪನ್ನ ಹುಡುಕ್ತಾ ಇದ್ದಾರೆ ಅಂತ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸುರ್ಜೇವಾಲಾ ಆರೋಪಕ್ಕೆ ಆರ್ ಅಶೋಕ್ ತಿರುಗೇಟನ್ನ ನೀಡಿದ್ದಾರೆ ಇನ್ನು ನಮ್ಮ ಅವಧಿಯಲ್ಲಿ ಸಾವಿರಾರು ರಸ್ತೆಗಳನ್ನು ಉದ್ಘಾಟನೆ ಮಾಡಿದ್ದೇವೆ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತಂದಿದ್ದೇವೆ ಅದರ ಬಗ್ಗೆ ಮಾತನಾಡಲ್ಲ ಕೇವಲ ದಶಪಥ ರಸ್ತೆಗಳ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ ಸೇಫ್ಟಿ ಇಲ್ಲ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಸೇಫ್ಟಿ ಇಲ್ಲ ಎಲ್ಲ ಬೇಲು ಜೈಲಲ್ಲೇ ಅವರೇ ಅದರಿಂದ ಈ ಸಂದರ್ಭದಲ್ಲಿ ಯಾವುದೇ ಉದ್ಘಾಟನೆ ಮಾಡಿದ್ರೂ ಕೂಡ ಹೊಸರಲ್ಲಿ ಕಲ್ಲುಂಟು ಅಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ನಿರಂತರ ಮಾಡ್ತಿದೆ ಯಾವುದನ್ನೇ ಮಾಡಿ ಎಲ್ಲದರಲ್ಲೂ ತೆಗಳಿಕೆ ಮಾತನ್ನ ಹೇಳ್ತಾರೆ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನ್ ಮಾಡಿದಿರಿ ಅದರ ಬಗ್ಗೆ ನಾನು ಏನು ಕಾಮೆಂಟ್ ಮಾಡಿದೆ ದೇಶದಲ್ಲಿ ಎಷ್ಟು ಹೈವೇಗಳ ನಿರ್ಮಾಣ ಆಗಿದೆ ಹಾಗೆ ಯಾಕೆ ಕಾಮೆಂಟ್ ಮಾಡಲಿಲ್ಲ ಕಾಂಗ್ರೆಸ್ ಅವರು ಇದೊಂದೇ ಆಗಿದೆಯಾ ಮೈಸೂರು ದಶಪಥ ರೋಡ್ ಏನು ಒಂದೇ ಉದ್ಘಾಟನೆ ಆಗಿರೋದ ಸಾವಿರಾರು ಆಗಿದೆ ದೇಶದಲ್ಲಿ ಅದರ ಬಗ್ಗೆ ಕಾಂಗ್ರೆಸ್ ಅವರು ಒಂದು ಟ್ವೀಟು ಇಲ್ಲ ಒಂದು ಹೇಳಿಕೆನೂ ಇಲ್ಲ ಚುನಾವಣೆ ಬಂದಿದೆ ಅಂತೇಳಿ ಪ್ರತಿಯೊಂದರಲ್ಲೂ ತಪ್ಪುಗಳನ್ನು ಹುಡುಕುವಂಥ ಕೆಲಸ ಕಾಂಗ್ರೆಸ್ ಮಾಡ್ತಾರೆ ಜನಕ್ಕೆ ಬೇಕಾಗಿರೋದು ಅಭಿವೃದ್ಧಿ ಡೆವಲಪ್ಮೆಂಟ್ ಅದನ್ನು ಮೋದಿಯವರು ಕರ್ನಾಟಕ ಸರ್ಕಾರ ನಿಭಾಯಿಸ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ